ನಾನು ಎಷ್ಟೇ ಪ್ರಯತ್ನ ಪಟ್ರು ನಮ್ಮ ಭಾವ ನನ್ನ ಇಷ್ಟಪಡೋದಿರಲಿ ನನ್ನ ಕಡೆ ತಿರುಗು ನೋಡ್ತಿಲ್ಲ ಹಿಂಗೆ ಆದ್ರೆ ನನಗಿಂತ ಮುಂಚೆ ಬೇರೆ ಯಾರಾದರೂ ಅವನ್ನ ಮದುವೆ ಮಾಡ್ಕೊಂಡು ಹೊರಟು ಹೋಗ್ತಾರೆ ಅದನ್ನೆಲ್ಲ ನಾವು ನಾವು ಸುಮ್ಮನೆ ಇರ್ತೀವಾ ಮತ್ತೆ ಇನ್ನೇನು ಮಾಡ್ತೀರಾ ನಾವೇ ನಾವೇ ಇಟ್ಕೊಳ್ತೀವಿ ಅಡ್ಕಸ್ಬಿ ನನ್ನ ಮಕ್ಕಳ ಅಕ್ಕ ಒಂದು ಐಡಿಯಾ ಏನು ಅದು ಈ ಸಿನಿಮಾದಾಗ ಎಲ್ಲ ರೌಡಿಗಳು ಹುಡುಗಿರನ್ನ ಕೆಡಿಸ್ತಾರಲ್ಲ ಹಂಗೆ ನೀನು ನಿನ್ನ ಭಾವನ ಕೆಡಿಸ್ಬಿಡು ಮಾಡಿ ತಪ್ಪಿಗೆ ಪಂಚಾಯತಿ ಸೇರಿಸ್ತಾರೆ ಅವಾಗ ನೀನೇ ನಿನ್ನ ಭಾವನ ಮದುವೆ ಆಗಬಹುದು ಒಟ್ಟಿನಲ್ಲಿ ಮದುವೆಗೆ ಮುಂಚೆ ಹಾಳಾಗಿ ಹೋಗ್ಬಿಡು ಅಂತೀರಾ ಛೇ ಈಗೇನ್ ಮಾಡೋದು ನಮೋ ಭೂತನಾಥ ಹಾಲಪ್ಪ ನಮೋ ದೇವೋ ದೇವಾ ಯೋ ಹಾಲಪ್ಪ ನಿಂತ್ಕೊಳ್ಳಯ್ಯ ಆ ನೀ ಬಾ ನಂಗೆ ಒಂದು ಕೆಲಸ ಇದೆ ಯೋ ಯೋ ನಿನ್ನ ಕೆಲಸ ಎಲ್ಲ ಕಂಡಿದ್ದೀನಿ ಅಲ್ಲೇ ನಿಂತ್ಕೋ ಬಂದ್ರು ಬನ್ನಿ ಬನ್ನಿ ಯಮ್ಮನತ್ರ ಎಂಗಪ್ಪ ಬಚಾವಾಗೋದು ಹಾಲಪ್ಪ ನನಗೋಸ್ಕರ ಒಂದು ಸಹಾಯ ಮಾಡ್ತ್ಯಾ ಏನು ನಾನು ಹೇಳ್ದಂಗೆ ನುಡಿತ್ಯಾ ಹ್ಮ್ ಅಂಗೆಲ್ಲ ನುಡಿಬಾರದು ಮನಸಾಕ್ಷಿಯಾಗಿ ಸತ್ಯನ ಹೇಳಬೇಕು ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ನಿನ್ನಂತ ದೊಡ್ಡೋರೇ ಹೇಳಿದ್ದಾರೆ ಯಾರು ಬೇಕಾದರೂ ಹೇಳಬಹುದು ನಾನು ಮಾತ್ರ ಹೇಳಬಾರದು ಯಾಕೆ ಹೇಳಬಾರದು ಕೆಟ್ಟದಾಗುತ್ತೆ ಕಣವಾ ನನ್ನ ಭಾವ ನನಗೆ ಸಿಗ್ಲಿಲ್ಲ ಅಂದ್ರೆ ಯಾರು ಕೆಟ್ಟದಾದರೂ ಪರವಾಗಿಲ್ಲ ಆಲಕ್ಕೆ ಸಾಕ್ಷಿಯಾಗಿ ಸುಳ್ಳು ಹೇಳಕಿಲ್ಲ ಹೇಳಕಿಲ್ಲ ಇಲ್ಲ 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 ಏ ಕರಿಯ ಅಯ್ಯೋ ಕಪಡಿ ಕಪಡಿ ಹಂಗಾದ್ರೆ ನಾನು ಹೇಳ್ದಂಗೆ ಕೇಳ್ತ್ಯಾ ಹೇಳ್ತೀನಿ ಹ್ಮ್ ನೀನೀಗ್ಲೇ ನಮ್ಮ ಮಾವನ ಮನೆಗೆ ಹೋಗಿ ನಾಳೆ ಮಟ ಮಟ ಮಧ್ಯಾಹ್ನ ಉತ್ತರ ದಿಕ್ಕಿನಿಂದ ಒಂದು ಸುಂದರವಾದ ಹುಡುಗಿ ಹಸಿರು ಲಂಗ ಹಸಿರು ಜಾಕೆಟ್ ಗುಲಾಬಿ ಬಣ್ಣದ ದಾವಣಿ ತೊಟ್ಕೊಂಡು ಬರ್ತಾಳೆ ಅವಳೇ ನಿಮ್ಮ ಮನೆ ಸೊಸೆ ಆಗೋಳು ಅಂತ ಹೇಳಬೇಕು ಈಗ ನೀನು ನಾನು ಹೇಳ್ದಂಗೆ ಹೇಳಲಿಲ್ಲ ಅಂದ್ರೆ ಕೈ ಪಂಚಾಯಿತಿ ಏನಂತ್ಯಾ ಹೇಳ್ತೀನಿ ಕಣವ ಯಾರು ಕಾಣ್ತಾ ಇಲ್ವಲ್ಲ कन्यामणि बरुत्ते अदे कन्यामणि अंद्रे कन्यामणि अंद्रे निम्म भावन मदुवे हुडुगि सरीने ಆದ್ರೆ ಅವನು ಹೇಳಿದ ಹೋಲಿಕೆ ಕಾಣ್ತಾ ಇಲ್ವಲ್ಲ ಏನು ಹೋಲಿಕೆ ಕೆಂಪು ಬಣ್ಣದ ಬಟ್ಟೆ ಹಾಕೊಂಡು ಬರ್ತಾಳೆ ಅಂತ ಹೌದಾ ನಾನು ಆ ಬಣ್ಣ ಹೇಳಿಲ್ವಲ್ಲ ಇನ್ಯಾವ ಬಣ್ಣ ನಾನು ಈಗ ಹಾಕೊಂಡಿದ್ದೀನಲ್ಲ ಈ ಬಣ್ಣ ಅಂದ್ರೆ ನೀನೇ ಅವನಿಗೆಲ್ಲ ಹೇಳ್ಕೊಟ್ಟಿದ್ಯಾ ಅನ್ನೋ ಏ ತೂ ನಿನ್ನ ನಾಚಿಕೆಗಳು ನಿನಗೆ ಯಾಕೆ ನಿನಗೆ ಮದುವೆ ಆಗಕ ಆಸೆ ಇಲ್ಲದೆ ಕಾಯ್ತಾ ನಿಂತಿದ್ಯಾ ಅದು ಅಪ್ಪಯ್ಯ ಸೊಸೆ ಬೇಕು ಅಂದ್ರು ಏ ಇಲ್ಲ ಕಣವ ಇವನೇ ಹೆಂಡತಿ ಬೇಕು ಅಂತ ಆ ಹಾ ಹಾ ಮನಸಲ್ಲ ಆಸೆ ಇದ್ದು ಒಳಗೆ ಮಾಡ್ಕೊಂಡ್ರೆ ಕಾವಿಗೆ ಕಾಯಿ ಹಣ್ಣಾಗ್ತದೆ ಆ ಹಣ್ಣು ಕೊಳ್ತ ಹೋಗ್ತದೆ ಅದು ನನಗೆ ಇಷ್ಟ ಇಲ್ಲ ಅದಕ್ಕೆ ನಾನೇ ಒಂದು ಹೆಜ್ಜೆ ಮುಂದಕ್ಕೆ ಬಂದಿದ್ದೆ ತಾಳಿದವನು ಬಾಳಿ ಅನ್ನೋ ಗಾದೆ ಇಲ್ವಾ ಹಂಗಂತ ಮಾವ ಸತ್ತಮೇಲೆ ಮದುವೆ ಆದ್ರೆ ನಾನು ಯಾರಿಗೆ ಸೇವೆ ಮಾಡ್ಲಿ ಲೇ 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 ನನ್ನನ್ನ ಯಾಕೆ ಸಾಯಿಸ್ತೀಯಾ ಮತ್ತೆ ಬೇಗ ಮದುವೆ ಮಾಡ್ಸು ನಾನೇನು ರೆಡಿನೇಯ ಆದ್ರೆ ಬುಡುಬುಡಕ್ಕೆ ಅವನು ಹೇಳಿದ ಹೆಣ್ಣು ನೀನಲ್ವಲ್ಲ ಆಲಕ್ಕೆ ಅವನು ಮಾತು ಮೀರಿದ್ರೆ ಮನೆಗೆ ಒಳ್ಳೆದಾಗಕ್ಕಿಲ್ಲ ಏಯ್ ಹಾಲಪ್ಪ ಈ ಕೈ ಮುಗಿದು ಮುಟ್ಬಿಡವ ಇಂದಲಿದ್ದ ಕೆಲಸ ಮಾಡಕ್ಕೆಲ್ಲ ಕಣವ ಮುಟ್ಬಿಡವ ಏನು ಲೋ ಕರಿಯ ನಾನಷ್ಟು ಹೇಳಿದ್ರು ನಾನು ಹೇಳ್ದಂಗೆ ಹೇಳಕ್ಕಾಗ್ಲಿಲ್ವೇನೋ ನನ್ನ ಬಾಯಲ್ಲಿ ಸುಳ್ಳು ಬರಕ್ಕೆಲ್ಲ ಕಣವ ನೀನೇನ್ ಸತ್ಯ ಹರಿಶ್ಚಂದ್ರನ್ ತುಂಡು ಅವನು ಸತ್ಯ ಹೇಳಿ ಹೆಂಗ್ ಕಷ್ಟ ಅನುಭವಿಸಿದ್ನೋ ಹಂಗೆ ನೀನು ಅನುಭವಿಸ್ಬೇಕು ನಿನ್ನ ಮಾಯಂದ್ರ ಬಿಟ್ಬಿಡವ ನಿನ್ನ ಬಿಟ್ಬಿಟ್ರೆ ನನ್ನ ಭಾವ ನನಗೆ ಸಿಕ್ಬಿಡ್ತಾನ ನನ್ನ ಭಾವನ ಒಲಿಸ್ಕೊಳಕ್ ಇದ್ದಿದ್ದು ಒಂದೇ ಒಂದು ಐಡಿಯಾ ಅದನ್ನು ಹಾಳು ಮಾಡ್ಬಿಟ್ಯಲ್ಲೋ ಏ ಗಂಗಾ ಹೋಗ್ಲಿ ಬುಡೆ ಆಹಾ ಬಂದ್ಬಿಟ್ಲು ಅವನ್ ಪರ ವಹಿಸ್ಕೊಂಡು ಮಾತಾಡಕ್ಕೆ ಹೋಗ್ ಕ್ಯಾಮೆ ನೋಡ್ಕೋ ಆಹಾ ಅದ್ಯಾವ್ರ ಕೊನೆ ಗಳಿಗೆಯಲ್ಲಿ ಗಂಡ ಗುಡ್ಸೋ ಬದ್ಲು ಎಣ್ಣ ಗುಡ್ಸ್ಬಿಟ್ಟವ್ ನೋಡು
ಒಳ್ಳೆ ಗಂಡ ಬಿರಿ ಆಡ್ದಂಗ ಆಡ್ತೀಯ. ಹೌದು ಕಣೆ, ನನ್ ಗಂಡೆ. ನಿಮ್ ಮನೇಲಿ ಯಾವ್ದಾದ್ರು ಹೆಣ್ಣಿದ್ರೆ ಹೇಳು, ಮದ್ವೆ ಮಾಡ್ಕೋತೀನಿ. ವರದಕ್ಷಿಣೆ ಬೇಕಾಗಿಲ್ಲ. ಅದೇನ್ ಮಾತು ಅಂತ ಆಡ್ತೀಯ ನನ್ನವ್ವ? ಮತ್ತಿನ್ನೇನು, ನನ್ ಕಷ್ಟ ಯಾರ ಹತ್ರ ಅಂತ ಹೇಳ್ಕೊಳ್ಳಿ. ಆ ನನ್ ಶಿವ ಕಣ್ಬಿಟ್ಟು ಬಾಯಿ ತುಂಬಾ ನನ್ ಗಂಗಾ ಅಂತ ಕರೆದ್ಬಿಟ್ರೆ. ಏ ಗಂಗಾ, ಕರೆದ್ನಲ್ಲ, ಎಲ್ಲಿದ್ಯೋ ನನ್ ಶಿವ? ಇಲ್ಲೇ ಇದ್ದೀನಿ. ಏನೇ ಇದು, ಅವನ್ ಯಾಕೆ ಕಟ್ಟಾಕಿದ್ಯಾ? ಅಯ್ಯೋ ಈಶ್ವರಪ್ಪ, ಬೆಳಗ್ಗೆ ತರಲ್ಲ ಪಾವಲೆ ತರ ನೇತ ಹಾಕ್ಬಿಟ್ಟವಳೆ, ಅಲ್ಲಿನಾದ್ರೂ ಬಂದ್ಬಿಡ್ಸಪ್ಪ. ಬಿಟ್ಟು ಕಳ್ಸ ಅವನ. ಅವ್ನ್ ನನ್ ಮಾತ್ ಕೇಳಿಲ್ಲ, ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಬಿಡ್ರ ಅವನ್ನ. ನಾಚಿಕೆ ಆಗಲ್ವೇ ನಿನ್ಗೆ? ನಾಚಿಕೆ ಅಂತ ಕೂತ್ರೆ ನಮ್ ವಂಶ ಬೆಳೆಯೋದ್ ಹೆಂಗೆ? ದೇಶನ್ ಸುತ್ತೋ ಸುಬ್ರಹ್ಮಣ್ಯ ಅಲ್ದೆ ಇದ್ರು ನಮ್ಮನ್ ಸುತ್ತೋ ಗಣೇಶನಾದ್ರೂ ಬೇಡ್ವಾ? ನೀನೊಂದ್ ಎಣ್ಣೆನೆ. ಅನುಮಾನ ಇದ್ರೆ ತಾಳಿ ಕಟ್ ನೋಡು, ವರ್ಷಕ್ ಒಂದ್ ಹೆತ್ ಕೊಡ್ತೀನಿ. ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಏನೇ ಮಾಡ್ತಿದ್ಯಾ? ಮಾತ್ ಕೇಳೆ, ಕೈಯೆಲ್ಲ ಯಾಕೆ ಕಟ್ತಾ ಇದ್ಯಾ? ಏನೇನು ಅಯ್ಯೋ. ನೀನ್ ನನ್ ಪ್ರಶ್ನೆಗ್ ಉತ್ತರ ಕೊಡದೆ ಹೋದ್ರೆ ಊರವ್ರ ಮುಂದೆ ಅಲ್ಲ, ಊರ್ ಮುಂದೇನು ನಾನ್ ರೆಡಿನೆ ಕಣು. ಯಾಕೆ ನಿನ್ನ ತಪ್ಕೊಂಡ್ ಬಿಡಕಣೆ? ಹಾಗಾದ್ರೆ ಈಗ ಹೇಳೋ, ನಾನ್ ನಿನ್ ಹಿಂದೆ ಬಂದ್ರು ನಿನ್ನ ನೋಡ್ದೆ ಹೋಗ್ತಾ ಇದೆಯಲ್ಲ, ನಿನಗೇನು ಸೀಮೆಗಿಲ್ಲ ಸುಪ್ನಾತಿ ಸಿಕ್ಬಿಡ್ತಾಳೆ ಅನ್ಕೊಂಡಿದ್ಯಾ? ನಿನಗೆ ನನ್ನ ಬಿಟ್ರೆ ಬೇರೆ ಯಾರು ಸಿಗಲ್ವೋ? ನೋಡು, ನೀನ್ ನನ್ನ ಮದ್ವೆ ಆಗ್ತೀಯೋ ಇಲ್ವೋ? ಅದು ಅಕ್ಕ ಅಪ್ಪನ್ ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಅವ್ರ ಹತ್ರ ಏನೋ ಕೇಳೋದು, ನಾನ್ ಹೇಳ್ದೆ ಅಂತ ಹೇಳು. ಅವ್ರೇನಾದ್ರು ಬೇಡ ಅಂದ್ರೆ ನಾನ್ ನಿನ್ನ ಬಿಟ್ಟಿಲ್ಲ. ನೀನ್ ನನ್ನ ಬಿಟ್ರು ನಾನ್ ನಿನ್ನ ಬಿಡಲ್ಲ ಕಣೋ. ನಿನ್ ನಿರ್ಧಾರ ಏನು ಅಂತ ಹೇಳು. ಅದು ಇದು ನಮ್ಮಿಬ್ಬರು ವಿಚಾರ ಅಲ್ವಾ? ಹಂಗಾದ್ರೆ ಕಿವಿಲ್ ಹೇಳು. ನನ್ಗೆ ನಿನ್ ಕಂಡ್ರೆ ಇಷ್ಟ. ಎಲ್ಲ ಒಳ್ಳೇದೇ ಆಗ್ತದೆ, ನೀವೇನು ಯೋಚನೆ ಮಾಡಿ. ಯಜಮಾನ್ರೆ, ಇನ್ 30 ಅಡಿ ಆಳ ಹೋದ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಗ್ರಾನೈಟ್ ಸಿಗುತ್ತೆ. ನಿಮ್ ಕನ್ಸೆಲ್ಲ ನನ್ಸಾಗತ್ತೆ. ಬಹಳ ಸಂತೋಷ. ಕೊನೆಗೂ ನಾವು ನಂಬಿದ್ಯಾವ್ರು ನಮ್ಮನ್ ಕೈ ಬಿಡ್ಲಿಲ್ವಲ್ಲ, ಅಷ್ಟೇ ಸಾಕು. ನಮಸ್ಕಾರ ಮಾವಯ್ಯನವ್ರೆ. ನಮಸ್ಕಾರ. ಏನು ಗ್ರಾನೈಟ್ ಸಿಗತ್ತಂತೆ? ಹೌದು, ಈಗ ತಾನೇ ಇಂಜಿನಿಯರ್ ಹೇಳಿದ್ರು. ನಿಮ್ ಇಂಜಿನಿಯರ್ ಈಗ ಹೇಳಿದ್ರು, ನನ್ ತಮ್ಮ ಯಾವಾಗ್ಲೂ ಹೇಳ್ದ ಇಲ್ಲಿ ಗ್ರಾನೈಟ್ ಸಿಗತ್ತೆ ಅಂತ. ಆಗ ನಾನು ಹೇಳ್ದೆ ಪರವಾಗಿಲ್ಲ ಬಿಡು, ಮಾವಯ್ಯ ತಾನೆಲ್ಲ ಬಾ, ಕೊಟ್ಟಿರೋ ತೆಂಗಿನ ತೋಟ ವಾಪಸ್ ಇಸ್ಕೊಂಡು ಕ್ವಾರೆ ಆಸ್ತಿನೇ ಕೊಡ್ತಾರೆ ಅಂತ. ಅಲ್ವೇನ ತಮ್ಮ? ಹೌದಣ್ಣ. ನೋಡಿ, ಇದು ಹಣಕ್ಕೋಸ್ಕರ ತೆಗೆದು ಕ್ವಾರಿ ಅಲ್ಲ, ಇವರು ಮಕ್ಕಳು ಓದಿಗೋಸ್ಕರ ತೆಗೆದು ಕ್ವಾರಿ. ದಯವಿಟ್ಟು ಇದ್ರ ವಿಷಯಕ್ಕೆ ಬರ್ಬೇಡಿ. ನೋಡಿ ಮಾವಯ್ಯನವ್ರೆ, ಈ ಹೆಬ್ಬೆಟ್ಟು ಹೊತ್ತ ನನ್ನ ಮಕ್ಳ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡಬೇಡಿ. ಇಂತ ನನ್ನ ಮಕ್ಕಳಿಗೆ ಕತ್ತಿಗಳನ್ನ ಕೊಟ್ಟು ಹಿಂದೆ ಇಡ್ಕೋಬೇಕೆ ಹೊರತು ಲೇಟು ಬಡಪ ಕೊಟ್ಟು ಪಕ್ಕದಲ್ಲಿ ಕುಡ್ಸ್ಕೋಬಾರದು. ನಿಮ್ಮಂತವ್ರಿಗೆ ಅನ್ಕೊಂಡಿದ್ದಕ್ಕೇನೆ ಬಡವ್ರ ಮಕ್ಕಳು ವಿದ್ಯೆ ಕಲಿಯಕ್ಕಾಗದೆ ಕಳ್ಳರು ಕೊಲೆಗಡ್ಕರಾಗಿ ಇವತ್ತು ಬೀದಿ ಬೀದಿ ಅಲಿತಾ ಇರೋದು. ವಿದ್ಯೆನೆ ವ್ಯಾಪಾರವಾಗಿ ಇಟ್ಕೊಂಡು ಕೋಟಿಗಟ್ಟಲೆ ಸಂಪಾದನೆ ಮಾಡೋರು ಕೂಡ ಕೋಟಿ ರೂಪಾಯಿ ಕೊಡ್ಲಿಲ್ಲ ಅಂತಂದ್ರೆ ಅವ್ರ ಕಾಲೇಜಲ್ಲಿ ಸೀಟ್ ಕೊಡೋದಿಲ್ಲ. ಅಂತ ಕಾಲೇಜ್ಗಳು ಕೋಟ್ಯಾಧಿಪತಿಗಳು ಮಾಡದಿರುವಂತ ಕೆಲಸನ ಈ ನಮ್ ಕ್ವಾರಿ ಮಾಡುತ್ತೆ. ಇದರಿಂದ ಬರೋ ಆದಾಯದಲ್ಲಿ ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಕಾರ್ಮಿಕರ ಮಕ್ಕಳು ಕೂಡ ಚೆನ್ನಾಗಿ ಓದಿ ದೇಶದ ಮೂಲ ಮೂಲೆಯಲ್ಲೂ ಅತ್ಯುತ್ತಮ ಸ್ಥಾನದಲ್ಲಿ ಇರಬೇಕು ಅನ್ನೋದೇ ನಮ್ ಕುಟುಂಬದವ್ರ ಆಸೆ. ವರ್ಷಾನ್ ಗಟ್ಲೆ ಶಂಕ ಉತ್ತರ ಸರ್ಕಾರದ ಕೈಲೇ ಆಗ್ಲಿಲ್ಲ, ಈಗ ನೀನ್ ಹೊರಟಿದ್ಯ, ಇದ್ ನಿನ್ನೊಬ್ಬನ ಕೈಲೇ ಸಾಧ್ಯನಾ? ಪ್ರತಿಯೊಂದು ಹೋರಾಟ ಶುರು ಆಗೋದು ಒಬ್ಬನಿಂದ, ಮುಂದುವರಿಯೋದು ನೂರಾರು ಜನರಿಂದ, ಮುಗಿಯೋದು ಸಾವಿರಾರು ಜನರಿಂದ. ಆದ್ರೆ ಅದರಿಂದ ಪ್ರತಿಫಲ ಸಿಗೋದು ಮಾತ್ರ ಲಕ್ಷಾಂತರ ಜನಕ್ಕೆ. 24 ಗಂಟೆ ಮಣ್ಣಲ್ಲೇ ಕಾಲ ಕಳೆಯೋ ಈ ನನ್ನ ಮಕ್ಕಳು ಮೆದ್ಲು ಮಣ್ಣೆ ಆಗಿರುವಾಗ ಇನ್ನ ನಿನ್ನ ಪ್ರಯತ್ನ ಹೊಳೆಯಲ್ಲಿ ಹುಣ್ಸನ್ ಕಿವಿಸ್ದಂಗೆ. ಕಳ್ತನ ಕೊಲೆ ಅನ್ನೋ ಅಪರಾಧಗಳನ್ನ ಮಾಡಿ ಕೈದಿಗಳಂತನಸ್ಕೊಂಡ ಸಾವಿರಾರು ಜನನೇ ಕಣೋ. ಅಂತ ಕೈಯತ್ ಮುಗಿಯೋ ವಿಧಾನಸೌಧನ ಕಟ್ಟಿದ್ರು, ಅಂತವ್ರೆ ಒಂದು ದೇವಸ್ಥಾನ ಕಟ್ಟಿದ್ರು ಅಂತಂದ್ಮೇಲೆ
ಇನ್ನು ಹೃದಯವಂತರ ಕೈಲಾಗಲ್ವಾ? ಏನು ಅದೇನೋ ಅಂದಲ್ಲ ಮಣ್ಣಲ್ಲಿರೋರು ಅಂತ. ಈ ಮಣ್ಣಲ್ಲಿ ಹುಟ್ಟಿರೋ ಸರ್ ಎಂ ವಿಶ್ವೇಶ್ವರಯ್ಯ ಈ ಮಣ್ಣಿನ ಋಣ ತೀರ್ಸೋಕೆ ಅಂತಾನೆ ಕಣ ಕಟ್ಟಿದ್ದು ಕನ್ನಂಬಾಡಿ ಕಟ್ಟೆನ. ಅಷ್ಟೇ ಯಾಕೆ? ನಮ್ಮವ್ವ ಕಾವೇರಿ ತಾಯಿ ಅರಿತಾ ಇರೋದು ಈ ಮಣ್ಣಲ್ಲೇ. ಕಲೆನ ಗೌರವಿಸ್ತಾ ಜನಗಳ ಸೇವೆಗೋಸ್ಕರ ಪಣ ತೊಟ್ಟು ನಿಂತಿರೋ ಅಂಬರೀಷಣ ಹುಟ್ಟಿರೋದು ಇದೇ ಮಣ್ಣಲೆ. ಹೋರಾಟದ ಮನೋಭಾವ ತುಂಬಿರೋದು ಇದೇ ಮಣ್ಣಲೆ. ಅದನ್ನ ಗಾಂಧಿನೂ ಗುರುಸಿದ್ರು, ಗೌರವದಿಂದ ಇಲ್ಲಿಗೂ ಬಂದಿದ್ರು. ಅವ್ರ ನೆನಪಿಗೋಸ್ಕರನೇ ಕಟ್ಟಿರೋದು ಮದ್ದೂರಿನ ಸತ್ಯಾಗ್ರಹ ಸೌಧ. ಅಂತ ಮಹಾನುಭಾವರು ಹುಟ್ಟಿರೋಂತ ಮಣ್ಣಲೆ ನಾನು ಹುಟ್ಟಿರೋದು. ಬರೀ ಕಾವೇರಿ ಹರಿದು ಹಸುರನ್ನ ಹುಟ್ಟಾಕೋ ಈ ನಾಡಿನಲ್ಲಿ ಕನ್ನಡ ಭಾಷೆನ ಅರಿಸ್ತೀನಿ, ವಿದ್ಯೆನ ಬೆಳೆಸ್ತೀನಿ, ಭಾರತದ ಭವಿಷ್ಯನ ಬರೆಯೋ ಬುದ್ಧಿವಂತರನ್ನ ಹುಟ್ಟಾಕ್ತೀನಿ. ಇದು ನನ್ನ ಮೇಲಾಣೆ, ನನ್ನ ತಾಯಿಯಾಗಿ ಪ್ರೀತಿಸೋ ಈ ಮಂಡ್ಯ ಮಣ್ಣಿನ ಮೇಲಾಣೆ. ವಯಸ್ಸಲ್ಲಿ ಚಿಕ್ಕವನಾದ್ರೂ ವಾಸ್ತವವಾಗಿ ಮಾತಾಡಿದ್ಯಾ? ಹೋಗಿ ಬರ್ತೀನಿ. ಅವ್ರ ಮನೆಗೆ ನಮ್ಮ ಹೆಣ್ಣು ಮಗಿನ ಕೊಟ್ಟಿದೀವಿ, ಸ್ವಲ್ಪ ಸಮಾಧಾನವಾಗಿ ಹೇಳಬಾರ್ದಾಗಿತ್ತ? ನಾನು ತುಂಬಾ ಸಮಾಧಾನದಿಂದನೇ ಹೇಳಿದ್ದೀನಪ್ಪಯ್ಯ.